ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಎನ್ ವಿ ಪಾಠಶಾಲೆಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಇತಿಹಾಸದ ಮೊದಲ ಪಾಠ ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದ 2ನೇ ಭಾಗವನ್ನು ಅಭ್ಯಾಸ ಮಾಡೋಣ. ಈ ವಿಡಿಯೋ ಪಾಠ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ವಿದ್ಯಾರ್ಥಿಗಳೇ, ಸಾಗರಯಾನದಲ್ಲಿ ಭಾರತೀಯರು ನಿಪುಣರು. ಆದರೂ ಇತರ ರಾಷ್ಟ್ರಗಳನ್ನು ಆಕ್ರಮಿಸಿ ಆ ರಾಷ್ಟ್ರದ ಮೇಲೆ ತಮ್ಮ ಸಂಸ್ಕೃತಿಯನ್ನು ಹೇರುವ ಸ್ವಭಾವ ನಮ್ಮದಾಗಿರಲಿಲ್ಲ. ಬೌದ್ಧ ಮತ ಭಾರತದ ಗಡಿಯಾಚೆಗೆ, ಅಂದರೆ ಅಫ್ಘಾನಿಸ್ತಾನ, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಶ್ರೀಲಂಕಾವು ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇತ್ತು. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹರಡುತ್ತೆ. ಕಾಂಬೋಡಿಯಾದ ಅಂಗೋರ್ ವಾಟ್ ಎಂಬಲ್ಲಿ ಭವ್ಯವಾದ ಒಂದು ಹಿಂದೂ ಮಂದಿರವನ್ನು ನಾವು ಕಾಣ್ತೀವಿ. ಅದು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಅದು ಒಂದಾಗಿದೆ. ಇದಲ್ಲದೆ ಜಾವಾದ ಬೋರಬುದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧವಾಗಿರುವಂಥ ಒಂದು ಬೌದ್ಧಾಲಯವಿದೆ. ಈ ಎರಡು ದೇವಾಲಯಗಳು ವಿಶ್ವ ಪರಂಪರೆ ಸ್ಥಾನಕ್ಕೆ ಸೇರಿವೆ. ಇದಿಷ್ಟೇ ಅಲ್ಲದೆ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಅದು ಬೆಳಗಿಸಿತ್ತು. ಅಲ್ಲಿನ ಹಲವಾರು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆಯಾಗಿತ್ತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಕೂಡ ಅಲ್ಲಿ ಜೀವಂತವಾಗಿರುವುದನ್ನು ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೆಯದು ಆಚಾರ್ಯ ದೇವೋಭವ. ಅಂದರೆ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಅದು ಒಂದು ಮಾರಾಟದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅವು ಅನ್ವಯವಾಗುವಂಥದ್ದು. ಅವು ಯಾವೆಂದರೆ ಸತ್ಯವನ್ನೇ ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದ ತೃಪ್ತನಾಗಬೇಡ ಹಾಗೂ ಗರ್ವಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು, ಈ ಎಲ್ಲ ಮೌಲ್ಯಗಳು ಇಂದಿಗೂ ಕೂಡ ನಮ್ಮ ಮುಂದಿವೆ, ಹೌದಲ್ವಾ? ನೆಕ್ಸ್ಟ್ ಅಹಿಂಸೆ ಮತ್ತು ಪೌರುಷ. ಜಗತ್ತಿನಲ್ಲಿ ಅಹಿಂಸೆಯ ಒಂದು ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡಿದವರು ನಮ್ಮ ಭಾರತೀಯರು. ಆದರೆ ಪೌರುಷ ಶಕ್ತಿಗಳನ್ನು ಭಾರತೀಯರು ಎಂದಿಗೂ ಕೂಡ ಅವರು ಕಡೆಗಣಿಸಲಿಲ್ಲ. ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ ಎನ್ನುವುದು ನಮ್ಮ ಪ್ರಾಚೀನರ ಒಂದು ಜೀವನ ಸೂತ್ರವಾಗಿತ್ತು. ಮುಂದಿನ ಮೌಲ್ಯ ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ಇಲ್ಲಿ ಮುಖ್ಯವಾಗಿ ವಸುದೈವ ಕುಟುಂಬಕಂ, ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಒಂದು ಚಿಂತನೆ ನಮ್ಮ ಭಾರತದ್ದು ಆಗಿತ್ತು. ಸರ್ವಧರ್ಮ ಸಮಾನತೆ. ವಿದ್ಯಾರ್ಥಿಗಳೇ, ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಅದು ಸರ್ವಧರ್ಮ ಸಮಾನತೆ. ಅಂದರೆ ಬೆಳಕು ಎಲ್ಲಿಂದ ಬಂದರೂ ಕೂಡ ಅದು ಬೆಳಕೆ, ಹೌದಲ್ವಾ? ಆ ಬೆಳಕಿಗೆ ಕತ್ತಲೆಯನ್ನು ಓಡಿಸುವ ಶಕ್ತಿ ಇದೆ. ಹಾಗೆಯೇ ಮತ ಧರ್ಮ ಯಾವುದೇ ಇರಲಿ, ಅಲ್ಲಿ ಇರುವಂಥ ದೇವರು ಒಬ್ಬನೇ, ಆದರೆ ಅವನಿಗೆ ಇರುವಂಥ ಹೆಸರು ಹಲವು ಎಂಬುದು ವೇದವಾಕ್ಯವಾಗಿದೆ.
ವಿದ್ಯಾರ್ಥಿಗಳೇ, ಹೀಗೆ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದಲ್ಲಿ ಹುಟ್ಟಿ ಬೆಳೆದ ಸನಾತನ ಧರ್ಮದ ಮುಖ್ಯ ಆಶಯಗಳಾಗಿವೆ ಅಂತ ನಾವಿಲ್ಲಿ ಹೇಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಆರನೇ ತರಗತಿಯ ಇತಿಹಾಸದ ಮೊದಲ ಪಾಠ ಭಾರತ ನಮ್ಮ ಹೆಮ್ಮೆ ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ತಮಗೆ ಈ ವಿಡಿಯೋ ಪಾಠ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.